ವೇಶ್ಯೆಯಾಗಿದ್ದಾಳೆ ಅಂತ ಆ ಗಂಡಸರೆಲ್ಲ ಹೇಳಿದಾಗ ಆಕೆ ಅದನ್ನು ಕೇಳಿಸ್ಕೊಂಡು, ಹೌದು ಕಣ್ರಯ್ಯ ನಾನು ವೇಶ್ಯನೇ, ನೀವೆಲ್ಲ ಗರ್ತಿಯರ್ ಬಿಡ್ತವ್ರು ಅಂತ ಅಂದಿದ್ದು. ಅದು ನನ್ನ ಕಿವಿಯಲ್ಲಿ ಈಗಲೂ ಕೂಡ ಆ ಮಾತು ಮೊಳಗ್ತಾನೇ ಇದೆ, ಒಂದು ರೀತಿ ಗಂಟೆ ಸೌಂಡ್ ತರ ಕೇಳಿಸ್ತಾ ಇದೆ. ಹೇಳಿ, 34 ವರ್ಷ ಆಗಿದೆ. ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ, ವಿಶೇಷವಾಗಿ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ನಮ್ಮೊಂದಿಗೆ ಇವತ್ತು ವಿಶೇಷವಾಗಿ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಅವರು, ಒಡನಾಡಿ ಸಂಸ್ಥೆಯಿಂದ ಮೈಸೂರಿನಿಂದ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಮಾನವ ಕಳ್ಳ ಸಾಗಣೆ ವಿರೋಧಿ, ಮಾನವ ಕಳ್ಳ ಸಾಗಣೆಯನ್ನು ತಡೆಗಟ್ಟುವಂಥ ವಿಶ್ವದಾದ್ಯಂತ ವಿಶ್ವ ದಿನಾಚರಣೆ, ಮಾನವ ಕಳ್ಳ ಸಾಗಣೆ ವಿರೋಧಿಯ ವಿಶ್ವ ದಿನಾಚರಣೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾನವ ಕಳ್ಳ ಸಾಗಣೆ ಅನ್ನುವಂಥ ಹೆಸರನ್ನು ಮೊದಲಿಗೆ ತಂದವರೇ ಒಡನಾಡಿ ಸಂಸ್ಥೆಯವರು, ಸ್ಟ್ಯಾನ್ಲಿ ಅವರಿರ್ಬೋದು, ಪರಶುರಾಮ್ ಸರ್ ಇರ್ಬೋದು, ಆ ಒಂದು ಶಬ್ದಕ್ಕೆ ಚಾಲನೆ ಕೊಟ್ಟವರು. ಮಾನವ ಕಳ್ಳ ಸಾಗಣೆಯನ್ನು ತಡೆಯೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು, ಸಾಕಷ್ಟು ಪ್ರಯತ್ನವನ್ನು ಮಾಡ್ಕೊಂಡು ಬಂದವರು. ಅವ್ರ ಹತ್ರ ಈ ವಿಚಾರದ ಬಗ್ಗೆ ಮಾತಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಹೇಳ್ತೀರಾ? ಇವತ್ತು ವಿಶ್ವ ಮಾನವ ಕಳ್ಳ ಸಾಗಾಣಿಕೆಯ ವಿರೋಧಿ ದಿನಾಚರಣೆ ಅಂತ ಎಲ್ಲ ಕಡೆ ಒಂದು ಸೆಲೆಬ್ರೇಷನ್ಸ್ ಮಾಡ್ತಾರೆ, ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಚರ್ಚೆಗಳು ಮಾಡ್ತಾರೆ. ನಮ್ಮ ಪಾಲಿಗೆ, ಒಡನಾಡಿ ಪಾಲಿಗೆ ಇದು ಒಂದು ನಿರಂತರವಾದ ಕಾಯಕ. ಕಳೆದ 34 ವರ್ಷಗಳಿಂದ ಒಡನಾಡಿ ಅಹರ್ನಿಶಿ ದುಡಿತಾ ಬಂದಿದೆ. ಅಂದ್ರೆ ದಾಖಲೆಗಳೇ ಇವೆಲ್ಲ ಲೀಗಲ್ ಆದಂತಹ ಒಂದು ಡಾಕ್ಯುಮೆಂಟ್ಸ್ ನಾನು ಹೇಳ್ತಾ ಇರೋದು. ಬಹಳ ಮುಖ್ಯವಾಗಿ ಸುಮಾರು 450ಕ್ಕೂ ಹೆಚ್ಚು ರೆಸ್ಕ್ಯೂ ರೈಡ್ಗಳನ್ನ ಮಾಡುವಲ್ಲಿ ಪೊಲೀಸ್ನವ್ರ ಜೊತೆಯಲ್ಲಿ ಕೈ ಜೋಡಿಸಿರುವಂತಹ ಸಂಸ್ಥೆ ಒಡನಾಡಿ ಸಂಸ್ಥೆ. ಸುಮಾರು 14,000 ಮಹಿಳೆಯರು ಮತ್ತು ಮಕ್ಕಳನ್ನ ಕೂಪಗಳಿಂದ ಬಚಾವ್ ಮಾಡಿ ಅವರನ್ನ ತಂದೆ ತಾಯಿಗಳ ಮಡಿಲಿಗೆ ಒಪ್ಪಿಸಿದಂತ ಸಂಸ್ಥೆ, ಅಥವಾ ಅವರಲ್ಲಿ ಸುಮಾರಷ್ಟು ಜನರನ್ನ ಸಂಸ್ಥೆಯಲ್ಲೇ ಇಟ್ಟು ಅವರ ಒಂದು ರಕ್ಷಣೆ ಮಾಡಿ ಅವರ ಪುನರ್ವಸತಿ ಮಾಡಿ ಶೈಕ್ಷಣಿಕವಾಗಿ ಅವರನ್ನ ಮೇಲ್ಮಟ್ಟಕ್ಕೆ ತಂದು ಅವರಿಗೆ ಒಂದಿಷ್ಟು ತರಬೇತಿಗಳನ್ನ ಕಲಿಸಿ ಅವರಲ್ಲಿ ಎಷ್ಟೋ ಜನರನ್ನ ಮದುವೆ ಮಾಡಿಸಿ ಮತ್ತೆ ಮುಖ್ಯವಾಹಿನಿಗೆ ಕಳಿಸ್ತಿರುವಂತ ಸಂಸ್ಥೆ. ಪ್ರತಿನಿತ್ಯ ನಾವು ಮಾನವ ಸಾಗಾಣಿಕೆಯ ಬಗ್ಗೆ ಚರ್ಚೆ ಮಾಡದೇ ಇರೋದೇ ಇಲ್ಲ. ಬಹಳ ಮುಖ್ಯವಾದ ಅಂತ ಅಂಶ ಒಡನಾಡಿಯಲ್ಲಿ ಲೈಂಗಿಕ ದೌರ್ಜನ್ಯದ ವಿರುದ್ಧ ಕೆಲಸ ಮಾಡುವಂತ. ಹಾಗಾಗಿ ಇವತ್ತಿನ ದಿನ ಬಹಳಷ್ಟು ಜನ ಕಾರ್ಯಕ್ರಮದಲ್ಲಿ ಸೆಮಿನಾರ್ಗಳಲ್ಲಿ ತೊಡಗಿಸ್ಕೊಳ್ತಾರೆ. ನಾವು ಯಾವುದೇ ಎಕ್ಸಾಗ್ರೇಷನ್ ಇಲ್ಲದೆ ಹೇಳೋದಾದ್ರೆ ಕಾಯಕವಾಗಿ ನಾವು ಕೆಲಸಗಳನ್ನ ಮಾಡ್ತೇವೆ. ಇವತ್ತಿಗೂ ಕೂಡ ನಮ್ಮ ತಂಡ ಒಂದು ಜಾಲದ ಪತ್ತೆಗೋಸ್ಕರ ಕ್ಷೇತ್ರ ಕಾರ್ಯಕ್ಕೆ ಹೋಗಿರುವಂಥದ್ದು ಆಗಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮತ್ತೆ ಆಡಳಿತ ವ್ಯವಸ್ಥೆಗೆ ನಾನು ಒಂದು ಅಕೋತ್ತಾಯ ಮಾಡ್ತಾ ಇರುವಂಥದ್ದು, ಮಾನವ ಕಳ್ಳ ಸಾಗಾಣಿಕೆಯನ್ನ ನಿಗ್ರಹಿಸುವಲ್ಲಿ ನಮ್ಮ ಒಂದು ಪಾತ್ರ, ಸರ್ಕಾರದ ಪಾತ್ರ ಅಷ್ಟು ಸಮಾಧಾನಕರವಾಗಿ ಇಲ್ಲ, ಅಷ್ಟು ಸಮಾಧಾನಕರವಾಗಿ ಕಾಣ್ತಾ ಇಲ್ಲ. ಅದರ ಒಂದು ಫಲಿತಾಂಶ ಏನಾಗಿದೆ ಅಂತಂದ್ರೆ, ಹಳ್ಳಿ ಹಳ್ಳಿಗಳಿಂದಲೂ ಹೆಣ್ಣು ಮಕ್ಕಳನ್ನ ರವಾನೆ ಮಾಡುವಂತಹ ಜಾಲಗಳು ಜಾಸ್ತಿ ಪ್ರವರ್ಧಮಾನಕ್ಕೆ ಬರ್ತಾ ಇರೋದು ಫಿಸಿಕಲ್ ಆಗಿ ಕಾಣ್ತಾ ಇದೆ. ಪಟ್ಟಣಗಳು ಮತ್ತೆ ಹೋಬಳಿ ಲೆವೆಲ್ನಲ್ಲೂ ಕೂಡ ಇವತ್ತು ವೇಶ್ಯಾವಾಟಿಕೆಯ ಅಡ್ಡೆಗಳು ತಾಂಡವವಾಡ್ತಾ ಇದ್ದಾವೆ. ಸ್ಪಾ ಆಗಿರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಹೋಮ್ ಸ್ಟೇಗಳು ಆಗ್ಬೋದು, ರೆಸಾರ್ಟ್ಸ್ ಆಗ್ಬೋದು, ಇವುಗಳ ಹೆಸರಿನಲ್ಲಿ ಅಥವಾ ಯೋಗ ಧ್ಯಾನ ಕೇಂದ್ರಗಳು ಇಂತಹ ಹೆಸರುಗಳು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವುಗಳ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಅವುಗಳಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಯುವಂಥದ್ದಾಗ್ತಾ ಇದೆ. ಬಹಳಷ್ಟು ಕಡೆಯಿಂದ ಗಂಡು ಮಕ್ಕಳನ್ನ ರವಾನೆ ಮಾಡುವಂಥದ್ದು ಪುಕ್ಕಟೆ ಜೀತಕ್ಕೋಸ್ಕರ ಅಥವಾ ಏನು ಚೀಪ್ ಲೇಬರ್ ಅಂತ ಅಂತೀರಿ, ಆ ಒಂದು ಚೀಪ್ ಲೇಬರ್ಗೋಸ್ಕರ ಬೇರೆ ಬೇರೆ ಕಡೆ ಈ ಅಸ್ಸಾಮಿಂದ ಮಣಿಪುರದಿಂದ ಬೇರೆ ಬೇರೆ ಕಡೆಗಳಿಂದ ಉತ್ತರ ಯು ಪಿ ಇನ್ ಮಹಾರಾಷ್ಟ್ರ
ಅಂತಲ್ಲಿಂದ ಕರ್ಕೊಂಡ್ ಬರುವಂತದ್ದು, ಇಲ್ಲಿ ಕೆಲಸ ಮಾಡಿಸುವಂತದ್ದು ನಡೀತಾ ಇದೆ. ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳುವ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ರವಾನೆ ಮಾಡ್ತಾ ಇರುವಂತದ್ದು ನಡೀತಾ ಇದೆ. ಪ್ರೀತಿ ಮಾಡ್ತೀನಿ, ಕೆಲಸ ಕೊಡಿಸ್ತೀನಿ ಅಂತ ಹೇಳುವಂಥದ್ದು, ವಿದ್ಯಾಭ್ಯಾಸವನ್ನ ನೀಡ್ತೀವಿ ಅಂತ ಹೇಳುವ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಪುಸಲಾಯಿಸಿ ಕರ್ಕೊಂಡು ಹೋಗುವಂಥದ್ದು ನಡೀತಾ ಇದೆ. ಈಗ ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಸೇರಿಸ್ತೀನಿ, ರೂಪದರ್ಶಿಯಾಗಿ ಮಾಡ್ತೇನೆ ಅನ್ನುವಂಥದ್ದು, ಕಿರು ತೆರೆಯ ನಟಿಯರಾಗಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತೇವೆ ಅಂತ ಅನ್ನುವಂಥದ್ದು, ರಿಯಾಲಿಟಿ ಶೋದೊಳಗೆ ಸೇರಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗುವಂಥದ್ದು, ಇಂಥ ನೂರಾರು ತಂತ್ರಗಳನ್ನ ಬಳಸಿ ಇವತ್ತು ಮಾನವ ಕಳ್ಳ ಸಾಗಾಣಿಕೆಯ ಜಾಲದ ರೂವಾರಿಗಳು ಮಕ್ಕಳನ್ನ ಮಹಿಳೆಯರನ್ನ ಏಮಾರಿಸಿ ಕರ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಮಂಗಳೂರು ನಿಮ್ಮ ಮಂಗಳೂರು ಅನ್ನೋದಕ್ಕಿಂತ ನಮ್ಮ ಮಂಗಳೂರು ಅಂತ ಅಂದ್ಕೊಳ್ತೀವಿ. ಕರ್ನಾಟಕದೊಳಗೆ ನಮ್ಮ ಮಂಗಳೂರು ಆ ಪ್ರಾಂತ್ಯ ಮುಂಬೈ ಪ್ರಾಂತ್ಯಕ್ಕೆ, ನಮ್ಮ ಮೈಸೂರಿನ ಸುತ್ತಮುತ್ತಲಿನ ಕಗ್ಗಾಡಿಗೆ ಸೇರಿದಂತಹ ದಲಿತ ಮಕ್ಕಳು, ಬುಡಕಟ್ಟು ಮಕ್ಕಳನ್ನ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋಗುವಂಥದ್ದು ಕೂಡ ನಡೀತಾ ಇದ್ದಾವೆ. ಇವೆಲ್ಲವೂ ಕೂಡ ಮಾನವ ಸಾಗಾಣಿಕೆಯ ಬೇರೆ ಬೇರೆ ರೂಪಗಳಾಗಿರ್ತವೆ. ಈಗ ಒಡನಾಡಿ ಸಂಸ್ಥೆಗೆ ಏನೋ ಹೇಳ್ತಾ ಇದ್ದೀನಿ, ಈಗ ಒಡನಾಡಿ ಸಂಸ್ಥೆಗೆ ಈ ಒಂದು ಈ ಮಾನವ ಕಳ್ಳ ಸಾಗಣೆಯ ಬಗ್ಗೆ, ಮಾನವ ಕಳ್ಳ ಸಾಗಣೆಯನ್ನ ರಕ್ಷಣೆ ಮಾಡಬೇಕನ್ನುವಂತ ಉದ್ದೇಶ ಒಡನಾಡಿ ಸಂಸ್ಥೆ ಕಟ್ಟುವಾಗಲೇ ಬಂದಿತ್ತ ಅಥವಾ ಕಟ್ಟಿದ ನಂತರ ಆ ಯೋಚನೆಗಳು ಬಂತ ಅಂತ? ವಾಸ್ತವದಲ್ಲಿ ಒಡನಾಡಿ ಸಂಸ್ಥೆಯನ್ನ ನಾವು ಕಟ್ಟಿದ್ದು ಅಂತ ಹೇಳೋದಕ್ಕಿಂತ ಅದು ಹಾಗೆಯೇ ನಮ್ಮ ಕೆಲಸಗಳ ಮೂಲಕ ಅಸ್ತಿತ್ವಕ್ಕೆ ಬಂದಂಥದ್ದು. ಇದು ಒಂದು ಸಂಸ್ಥೆ ಕಟ್ಟಬೇಕು ಅಂತ ಕಟ್ಟಿದ್ದಲ್ಲ, ನನಗೂ ಮತ್ತೆ ಪರಶು ಅವ್ರಿಗೂ ನಮ್ಮದೇ ಆದಂತಹ ಕೆಲಸಗಳಿದ್ವು. ನಾವು ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿ ಕೂಡ ನಮ್ಮ ಸ್ಥಳೀಯ ಆಂದೋಲನ ಪತ್ರಿಕೆಯಲ್ಲಿ ನಾವು ಸೇರ್ಕೊಂಡು ಹಾಗೇನೋ ಮಾಡ್ತಾ ಇದ್ವಿ. ಕೆಲವು ವರದಿಗಳನ್ನ, ಕೆಲವು ವಿಶೇಷವಾದಂತಹ ವರದಿಗಳನ್ನು ತಯಾರು ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಅಂದಿನ ದಿನಗಳಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಆಂದೋಲನ ಅಂತ ಹೇಳುವಂಥದ್ದು ನಡೀತಾ ಇತ್ತಲ್ಲ, ಆವಾಗ ನಾನು ಪರಶು ಇಬ್ರು ಕೂಡ ಮೈಸೂರು ಜಿಲ್ಲಾ ಸಂಯೋಜಕರಾಗಿ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ವಿ. ಅವತ್ತು ಮೈಸೂರು ಜಿಲ್ಲೆಯಲ್ಲಿ 11 ತಾಲೂಕುಗಳಿದ್ವು. ಆ ಸಂದರ್ಭದಲ್ಲಿ ಬಹಳಷ್ಟು ತಿರುಗಾಟದಲ್ಲೂ ಕೂಡ ನಾವು ತೊಡಗಿಸ್ಕೊಂಡಂಥವರು. ಆ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಲೇಖನ ಮಾಡ್ಲಿಕ್ಕೆ ಹೋದಾಗ, ನೇರವಾಗಿ ಹೇಳೋದಾದ್ರೆ ಈ ಜಟಕಗಳು, ಕುದುರೆ ಗಾಡಿಗಳ ಬಗ್ಗೆ ಒಂದು ಲೇಖನ ಮಾಡಬೇಕು ಅಂತ ಹೋದಾಗ, ಅಲ್ಲಿ ಬೀದಿ ಬದಿಯ ಒಬ್ಬ ಮಹಿಳೆಯ ಪರಿಚಯ ಆಗುತ್ತೆ. ಬೀದಿ ಬದಿಯ ಮಹಿಳೆ ಈ ಆಗಷ್ಟೇ ಮೇಲಕ್ಕೆ ಕಂಡು ಬಿಡ್ತಾ ಇದ್ದಂತಹ ಇಬ್ರು ವರದಿಗಾರರ ಕಡೆ ಒಂದು ನಕ್ ಬಿಟ್ಟು ತುಪುಕ್ಕನ್ನ ಹೋಗ್ದು ಬಿಟ್ಟಿರ್ತಾಳೆ. ಯಾವ ಸೀಮೆ ಜರ್ನಲಿಸ್ಟ್ಗಳು, ನಿಮ್ಗೆ ಒಂದ್ ಮನುಷ್ಯರ ಜೊತೆಯಲ್ಲಿ ಸರಿಯಾಗಿ ನಗ್ಲಿಕ್ಕೂ ಬರೋದಿಲ್ಲ, ಬಹಳ ಗಂಭೀರವಾಗಿ ಬರ್ಕತ್ತಿರಲ್ರಯ್ಯ, ಏನು ಮಾಡ್ತಿದ್ದೀರಿ ನೀವು, ಮ್ಯಾಕ್ಸಿಮಮ್ ಏನ್ ಮಾಡ್ತಾ ಇದೀಯ ನೀವು, ಈ ಕುದುರೆ ಗಾಡಿಗಳ ಬಗ್ಗೆ ಒಂದು ಆಕರ್ಷಣೀಯವಾದಂತಹ ರೋಚಕವಾದ ಕಥೆ ಬರೀತೀರ, ನಾಳೆ ಅವರ ಬದುಕನ್ನ ಬದಲಾಯಿಸ್ತೀರ ನೀವು, ನಾಳೆ ನೀವು ಮತ್ತೊಂದು ಯಾವುದೋ ಒಂದು ಕಥೆಯಿಂದ ಓಡ್ತೀರಾ, ನನಗ್ ಗೊತ್ತಿಲ್ವಾ, ಯು ಆರ್ ಜರ್ನಲಿಸ್ಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾಳೆ ಬೀದಿ ಬದಿಯ ಮಹಿಳೆ. ಐ ನೋ ಯು ಆರ್ ಜರ್ನಲಿಸ್ಟ್, ನಿಮ್ಗೆ ಬೇರೆ ಯಾವುದೇ ಕತೆ ಬರೀಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನನ್ ಕತೆ ಬರೀರಿ, ತುಂಬಾ ಚೆನ್ನಾಗಿ ಓಡ್ಬಿಡ್ತದೆ ಅಂತ ಹೇಳಿದ್ರು. ಅದು ಬಹಳ ಸರ್ಕಾಸ್ಟಿಕ್ ಆಗಿ ನಮ್ಮನ್ನ ಅವಹೇಳನ ಮಾಡ್ಲಿಕ್ಕೆ, ನಮ್ಮನ್ನ ಆಡ್ಲಿಕ್ಕೂ ಆಡ್ಕೊಳಕ್ಕೋಸ್ಕರ ಬಳಸದಂತ ಪದ. ಮತ್ತೆ ಅಲ್ಲಿಯ ಜನ ಹೇಳ್ತಾರೆ ಆಕೆ ವೇಶ್ಯೆಯಾಗಿದ್ದಾಳೆ ಅಂತ. ಆ ಗಂಡಸರೆಲ್ಲ ಹೇಳಿದಾಗ ಆಕೆ ಅದನ್ನ ಕೇಳಿಸ್ಕೊಂಡು, ಹೌದು ಕಣ್ರಯ್ಯ ನಾನು ವೇಶ್ಯೇನೆ, ನೀವೆಲ್ಲ ಗರ್ತಿಯರ್ ಬಿಡ್ದವ್ರು ಅಂತ ಅಂದಿದ್ದು. ಅದು ನನ್ನ ಕಿವಿಯಲ್ಲಿ ಈಗ್ಲೂ ಕೂಡ ಆ ಮಾತು ಮೊಳಗ್ತಾನೆ ಇದೆ, ಒಂದ್ ರೀತಿ ಗಂಟೆ ಸೌಂಡ್ ತರ ಕೇಳಿಸ್ತಾ ಇದೆ. ಹೇಳಿ 34 ವರ್ಷ ಆಗಿದೆ. ಆದ್ರೆ ಅವತ್ತು ಪ್ರಶಾಂತ ಆ ಮಹಿಳೆಯನ್ನ ಆ ಜನ ವೇಷ್ಯ ಅಂದ್ರು, ಆಕೆಯೇ ಹೇಳ್ಕೊಂಡ್ಲು ವೇಷ್ಯ ಅಂತ ಹೇಳ್ಕೊಂಡ್ಲು. ಆದ್ರೆ ನಮ್ಗೆ ಪ್ರಾಮಾಣಿಕವಾಗಿ ಅದನ್ನ ಒಪ್ಕೊಳಕ್ಕೆ ಆಗಿಲ್ಲ. ನಮ್ಮ ಪರಿಕಲ್ಪನೆ ಇದೆಯಲ್ಲ ವೇಶ್ಯೆ ಅನ್ನೋದ್ರ ಬಗ್ಗೆ, ಸಿನಿಮಾಗಳನ್ನ ನೋಡಿ, ಕತೆಗಳನ್ನ ಓದಿ, ಇಂಗ್ಲಿಷ್ ನೋವೆಲ್ಗಳನ್ನ ನೋಡಿ, ಇಂಗ್ಲಿಷ್ ಮೂವಿಗಳನ್ನ ನೋಡಿ, ವೇಶ್ಯೆ ಅಂದ್ರೆ ಹಿಂಗೆ ಇರ್ತಾರೆ, ಹಿಂಗೆ ಇರ್ತಾರೆ,
ಬಹಳ ಸುಂದರವಾಗಿ ಕಾಣ್ತಾರೆ, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ, ಪಾಶ್ ಆಗಿ ಓಡಾಡ್ತಿರ್ತಾರೆ, ಹಿಂದೆ ಒಂದಿಷ್ಟು ಜನ ಒಳ್ಳೆ ಜನ ಓಡಾಡ್ತಿದ್ದಾರೆ, ಹಣಕಾಸು ಸಿಕ್ಕಾಪಟ್ಟೆ ಜನ ಜನ ಅಂತ ಸುರಿತಾ ಇರುತ್ತದೆ ಅಂತೆಲ್ಲ ಅನ್ಕೊಂಡಿದ್ವಿ. ಈ ಮಹಿಳೆ ಪಾಪ ಭಿಕ್ಷುಕಿಗಿಂತನೂ ಹತಾತವಾದ ಸ್ಥಿತಿಯಲ್ಲಿ ಇದ್ದಂಥವಳು. ಅದು ದೊಡ್ಡ ಕಥೆ ಆಗುತ್ತೆ. ನಮ್ಮ ಕಣ್ಣು ತೆರೆಸಿದಂತಹ ಮಹಿಳೆ ಆಕೆ, ನಮ್ಮ ಪಾಲಿನ ಒಂದು ದೊಡ್ಡ ಮಹಾ ವಿಶ್ವವಿದ್ಯಾನಿಲಯ. ವಿಶ್ವವಿದ್ಯಾನಿಲಯ ನಮಗೆ ಹೇಳ್ಕೊಡದಿರುವ ಎಷ್ಟೋ ವಿಚಾರಗಳು ಆಕೆಯ ಒಂದು ಪರಿಚಯ ಆದಾಗ್ನಿಂದ ನಮ್ಗೆ ಗೊತ್ತಾಗ್ತಾ ಬಂದ್ರು. ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಬಂದ್ವಿ. ಅವಳ ಬಗ್ಗೆ ಎಲ್ಲೂ ಕತೆ ಬರೀಲಿಕ್ಕೆ ಹೋಗ್ಲಿಲ್ಲ, ಆಗ್ಲಿಲ್ಲ, ಆಗ್ಲೇ ಇಲ್ಲ. ನಂತರದಲ್ಲಿ ನಾವು ರಿಸರ್ಚ್ ಮಾಡಿದ್ವಿ. ನಮ್ಗೆ ಓದುವಂತ ಬರೆಯುವಂತಹ ಮತ್ತೆ ಯೋಚಿಸುವಂತ ವಿಚಾರಗಳನ್ನ ಅಂದಿನ ಕಾಲದ ಆ ದಿವಸದ ಪ್ರಾಧ್ಯಾಪಕರುಗಳು, ನೇತಾರರು, ಸೋಷಿಯಲ್ ವರ್ಕರ್ಸ್ ಸುಮಾರು ಜನ ಇದ್ರಲ್ಲ, ಅವರ ಒಂದು ನೆರಳಿನಲ್ಲಿ ಓಡಾಡ್ತಾ ಇದ್ದಿದ್ರಿಂದ ನಾವು ಒಂದಿಷ್ಟು ಅವ್ರನ್ನ ಫಾಲೋ ಮಾಡ್ತಾ ಇದ್ದಿದ್ವಿ. ಅದೇ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಕ್ ಶುರು ಮಾಡಿದ್ವಿ. ಆಮೇಲೆ ಫಾರ್ಮಲ್ ಆಗಿ ಅದ್ರ ಬಗ್ಗೆನೆ ಬಾಡೀಸ್ ಫಾರ್ ಒಂದು ರಿಸರ್ಚ್ನೇ ಮಾಡ್ಬಿಟ್ವಿ. ಅಂದ್ರೆ ಒಂದು ಹೊತ್ತಿನ ತುತ್ತಿಗೋಸ್ಕರ ಅಡ ಇಟ್ಟಿರುವ ದೇಹಗಳು, ಒಂದು ಹೊತ್ತಿನ ತುತ್ತು ಯಾಕೆ ಅಂತಂದ್ರೆ ಅವತ್ತಿನ ದಿನದಲ್ಲಿ ಆ ಮಹಿಳೆಯ ರೇಟ್ ಎಷ್ಟಿತ್ತು ಅಂತಂದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ. 5 ರೂಪಾಯಿ ಒಬ್ಬ ಮಹಿಳೆಗೆ, ಒಬ್ಬ ವಿಟ ಪುರುಷ ಕೊಡ್ತಾ ಇದ್ದಂಥದ್ದು 5 ರೂಪಾಯಿ ಏನು ಒಂಥರ ಎದೆಗೆ ಚೂರಿ ಹಾಕಿ ತೀವ್ರದಂಗೆ ಆಗ್ತಾ ಇತ್ತು ನನಗೆ. ಆ ಕಥೆಗಳಾದ ಮೇಲೆ ನಮ್ಗೆ ಆ ರಿಸರ್ಚ್ ಮಾಡಿದ್ಮೇಲೆ ಬಹಳಷ್ಟು ಜನ ಮಕ್ಕಳು ಈ ಕೂಪದಲ್ಲಿ ಕಾಣಿಸ್ಕೊಳ್ತಾ ಬಂದ್ರು. ಈ ಮಕ್ಕಳನ್ನ ಹೇಗಾದ್ರೂ ಬಚಾವ್ ಮಾಡಬೇಕು ಅಂತ ನಮ್ಗೆ ಒಂದು ಸ್ಟ್ರಾಂಗ್ ಒಂದು ಕಮಿಟ್ಮೆಂಟ್ ಬಂತು. ಅದರ ಜೊತೆಯಲ್ಲಿ ನಾವು ಇವರನ್ನ ಪ್ರೊಡ್ಯೂಸ್ ಮಾಡ್ತಿರುವಂತ ಜನಗಳು, ಇವರನ್ನ ಕರ್ಕೊಂಬಂದು ತಲೆ ಹಿಡಿತಿರುವಂತ ವ್ಯಕ್ತಿಗಳ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾದಂಥದ್ದೊಂದು ಕ್ರಮ ತಗೊಳ್ಳೇಬೇಕು. ಆ ಸಂದರ್ಭದಲ್ಲಿ ಯಾರು ತಪ್ಪು ತಿಳ್ಕೊಳ್ಳೋದಿದ್ರೆ ಹೇಳ್ತಾ ಇದ್ದೀನಿ, ಅಹಂಕಾರ ಕೇಳ್ತಾ ಇಲ್ಲ. ನಾವು ಮಕ್ಕಳ ಒಂದು ಸಾಗಾಣಿಕೆ ಆಗ್ತಾ ಇದೆ, ಮಕ್ಕಳ ಲೈಂಗಿಕ ಶೋಷಣೆ ಆಗ್ತಾ ಇದೆ ಅಂತ ಬಾಯಿ ಬಡ್ಕೊಂಡು ಹೇಳ್ತಾ ಇದ್ರು ಕೂಡ ಸರ್ಕಾರ ಅದನ್ನ ಒಪ್ಪುತ್ತ ಇರಲಿಲ್ಲ. ಇದು ಸರ್ಕಾರಕ್ಕೆ ಅವಮಾನ ಮಾಡಲಿಕ್ಕೆ, ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಲಿಕ್ಕೋಸ್ಕರ ಇವರು ಹರಡ್ತಿರುವಂತಹ ಒಂದು ಶುದ್ಧ ಏನೋ ಸುಳ್ಳು ಇದು ಅಂತ ಹೇಳುವಂತದ್ದನ್ನ ಹೇಳ್ತಾ ಇತ್ತು. ಆದ್ರೆ ಅದೇ ಸರ್ಕಾರಗಳು ಕೆಲವು ವರ್ಷಗಳ ನಂತರ ಮಾನವ ಕಳ್ಳ ಸಾಗಾಣಿಕೆಗೆ ಒಂದು ಯೋಜನೆಯನ್ನು ಸಿದ್ಧ ಮಾಡ್ತಾರೆ. ಕಳ್ಳ ಸಾಗಾಣಿಕೆ ವಿರುದ್ಧ ಆಂಟಿ ಟ್ರಾಫಿಕಿಂಗ್ ಪ್ರೋಗ್ರಾಮ್ ಅನ್ನುವಂಥದ್ದು ಅನುಷ್ಠಾನಕ್ಕೆ ಬರುತ್ತೆ, ಒಂದು ಪಾಲಿಸಿ ರೆಡಿ ಆಗುತ್ತೆ, ಒಂದು ಪ್ರೋಟೋಕಾಲ್ ರೆಡಿ ಆಗುತ್ತೆ, ಕಾನೂನಿನಲ್ಲಿ ಬದಲಾವಣೆಗಳಾಗುತ್ತೆ. Section 8 of ITP ಅನ್ನುವಂಥದ್ದು ಬದಲಾವಣೆಗಳಾಗ್ತವೆ. ಇದು ನಾವು ಹೇಳ್ತಾ ಇರುವಂಥದ್ದು ನಿಜ. ಅಪ್ರಾಪ್ತ ಮಕ್ಕಳು ಲೈಂಗಿಕ ಶೋಷಣೆಗೆ ಒಳಪಡ್ತಿದ್ದಾರೆ, ಅಪ್ರಾಪ್ತ ಮಕ್ಕಳಿಗೆ ಈ ವೇಶ್ಯಾವಟಿಕೆಯಲ್ಲಿ ಬಹಳ ದೊಡ್ಡ ಬೇಡಿಕೆ ಕಂಡು ಬರ್ತಾ ಇದೆ ಅಂತ ಹೇಳುವಂಥದ್ದನ್ನ ಸರ್ಕಾರ ಒಪ್ಕೊಳ್ತಾ ಬರುತ್ತೆ. ಆದ್ರೆ ನಾವು ಮಾಡುವ ಕೆಲಸ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಡಕತ್ರಿಲಿ ಸಿಕ್ಕಾಕೊಂಡಂಗ ಆಗಿರುತ್ತೆ. ಈಗ ನೀವು ಎಷ್ಟೋ ರೆಸ್ಕ್ಯೂ ಆಪರೇಷನ್ ಗಳನ್ನ ಮಾಡಿದ್ದೀರಾ, ಎಷ್ಟೋ ಎಷ್ಟೋ ಹೆಣ್ಣು ಮಕ್ಕಳನ್ನ ಅಂತ ಜಾಗದಿಂದ ಬಚಾವ್ ಮಾಡಿದ್ರ. ಆದ್ರೆ ಅವರು ಬಚಾವಾದ ನಂತರ, ಅವ್ರು ಆ ಜಾಗದಿಂದ ಈಚೆ ಬಂದ ನಂತರ ಸಾಮಾಜಿಕ ಸಾಮಾನ್ಯ ಜೀವನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದ? ಅವರಿಗೆ ಸಮಾಜ ಬಿಡ್ತದ, ಅದಕ್ಕೆ ದಾರಿ ಮಾಡಿ ಕೊಡ್ತದ ಅಂತ? ಖಂಡಿತ ಮಾಡ್ಕೊಡುತ್ತೆ. ಸಮಾಜ ಅಂದ್ರೆ ಯಾರು? ನೀವು ಇದ್ದೀರಾ, ನಾನು ಇದ್ದೀನಿ, ಅಧಿಕಾರಿಗಳು ಇದ್ದಾರೆ, ನ್ಯಾಯಾಧೀಶರು ಇದ್ದಾರೆ, ಪತ್ರಕರ್ತರು ಇದ್ದಾರೆ. ಸಮಾಜ ಸುಮ್ಸುಮ್ಮನೆ ಎಲ್ಲೋ ಹುಟ್ಟಲಿಲ್ಲ, ಎಲ್ಲರೂ ಅದರೊಳಗಡೆ ಇರೋದು. ನೀವು ಯಾವ ರೀತಿಯಾಗಿ ಆ ಮಹಿಳೆಯನ್ನ ಮಗುವನ್ನ ನಡೆಸ್ಕೋತಾ ಇದ್ದೀರಾ, ಅವರಿಗೆ ಯಾವ ರೀತಿಯಾದಂತ ಒಂದು ಅಸ್ಮಿತೆಯನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ, ಒಂದು ಬದಲಿ ಬದುಕನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ ಅಂತ ಹೇಳೋದ್ರ ಮೇಲೆ ಅದು ಹೋಗುತ್ತೆ. ಒಂದು ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡಿ, ನಾನು ಹೇಳ್ತಾ ಇದ್ದೀನಲ್ಲ, 14,000ಕ್ಕೂ ಹೆಚ್ಚು ಮಹಿಳೆಯರು ಮಕ್ಕಳು ನಮ್ಮ ಸಂಸ್ಥೆ ಒಂದರಿಂದನೇ ಹೋಗಿದ್ದಾರೆ. ಸಾಧ್ಯತೆಗಳಿದೆ, 108 ಜನ ಮದುವೆ ಆಗಿ ಹೋಗಿದ್ದಂಥದ್ದು ಇದೆ. ಈಗ ನೀವು ಎಲ್ಲವೂ ನಡೀತಾ ಇದೆ. ಈಗ ನೀವು ಒಂದು ಸಲ ರೆಸ್ಕ್ಯೂ ಮಾಡಿ ಆದ ನಂತರ, ಈ ಮಾನವ ಕಳ್ಳ ಸಾಗಣೆ ಒಂದು ಸಲ ರೆಸ್ಕ್ಯೂ ಮಾಡಿ ಆದ ನಂತರ ಪುನಃ ಆ ಜಾಗದಲ್ಲಿ ಸಿಕ್ಕಿದಂತ ಅನುಭವ ನಿಮ್ಗೆ ಆಗಿದೆಯಾ? ಬಹಳ ಕಡಿಮೆ, ಬಹಳ ಕಡಿಮೆ, ಬಹಳ ಕಡಿಮೆ, ಬಹಳ ಕಡಿಮೆ ಅಂದ್ರೆ
ಪರ್ಸೆಂಟ್, ನಾಟ್ ಇವನ್ 1%. ಮತ್ತೆ ಮತ್ತೆ ಅಲ್ಲಿ ಸಿಕ್ಕಿದಂಥದ್ದವರು, ಅವರು ನಿಜವಾಗ್ಲೂ ಕೂಡ ಅವರು ಸಂತ್ರಸ್ತರಲ್ಲ, ಅವರು ಆರೋಪಿಗಳೇ ಆಗಿರ್ತಾರೆ. ಈಗ ಈಗ ಸಂತ್ರಸ್ತರು ಇರ್ತಾರೆ, ಸಂತ್ರಸ್ತರು ಇರ್ತಾರೆ, ಅದರಲ್ಲಿ ಕಷ್ಟಪಟ್ಟವರು ಇರ್ತಾರೆ. ಅವರು ಅದರಿಂದ ಹೊರಗೆ ಬಂದ ನಂತರ, ಅಂದ್ರೆ ಅದರಿಂದ ಆ ಜಾಲದಿಂದ ಹೊರಗೆ ಬಂದ ನಂತರ, ನಾನು ಬಚಾವಾದೆ ಅನ್ನೋ ಭಾವನೆಯನ್ನು ನಿಮ್ಮಂದ್ರ ಮುಂದೆ ಇದೆಯಾ? ಅವರ ಸಂಕಷ್ಟಗಳನ್ನ ಹೇಳ್ಕೊಂಡಿದ್ದೀನಿ. ಬಹಳಷ್ಟು ಜನ ಇಲ್ಲ, ಬಹಳಷ್ಟು ಜನ ಹೇಳಿದ್ದಾರೆ. ಯಾವ ರೀತಿಯ ಅನುಭವ? ಬಹಳಷ್ಟು ಜನ ಹೇಳಿದ್ದಾರೆ ಯಾವ ರೀತಿಯ ಅನುಭವ ಅವರಿಗೆ. ಅನುಭವವನ್ನು ಹೇಳೋದಾದ್ರೆ ನೋಡಿ ನೋಡಿ, ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಸಂಬಂಧಗಳ ಒಂದು ಕೊರತೆಗಳು ಕಾಡ್ತಾ ಇರ್ತವೆ. ಸಂಬಂಧಗಳ ಕೊರತೆ ಅಂತಂದ್ರೆ, ಲೈಂಗಿಕ ಸಂಬಂಧ ಒಂದು ಬಿಟ್ಟು ನಿಜವಾದ ಒಂದು ಸಹೋದರ ಸಂಬಂಧ, ಒಂದು ಪೋಷಕರ ಸಂಬಂಧ, ಒಬ್ಬ ಚಿಕ್ಕಪ್ಪನೋ ಒಬ್ಬ ಅಣ್ಣ ತಮ್ಮ ಅಪ್ಪನ ಕಾಣುವಂಥದ್ದನ್ನ ಅವರು ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ, ಹಾಳಾದ ವಿಟಪುರುಷ ಕಣ್ಣುಗಳಿದಾವಲ್ಲ, ಅವು ಅದನ್ನ ಸೆಕ್ಷುವಲ್ ಆಬ್ಜೆಕ್ಟ್ ಆಗಿ ಅಷ್ಟೇ ನೋಡ್ತಾ ಇರ್ತವೆ. ಒಂದು ಸಲ ಮನೆಯಿಂದ ರವಾನೆಗೊಳಪಟ್ಟಂತ ಹೆಣ್ಮಕ್ಳಿಗೆ ಅಲ್ಲೆಲ್ಲೋ ಮುಂಬಯಿಯಲ್ಲಿ ಎಲ್ಲೋ ಕೆಂಪು ದೀಪದ ಕೆಳಗಡೆ ಇದ್ದಾಗ ಬರುವಂತಹ ಒಬ್ಬ ವ್ಯಕ್ತಿ, ಇವ್ ನನ್ನ ಅಪ್ಪನ ತರ ಕಾಣ್ತಾ ಇದ್ದಾನಲ್ಲ, ಅಯ್ಯೋ ನನ್ನ ಅಪ್ಪನ ತರನೇ ಇದ್ದಾನಲ್ಲ ಅಂತ ಅನಿಸ್ತದೆ. ಅಥವಾ ಬಂದವನು, ನನ್ನ ಮಗ ಬೆಳೆದಿದ್ರೆ ಎಷ್ಟು ಎತ್ತರಕ್ಕೆ ಬೆಳೆದ್ ಬಿಡ್ತಿದ್ದ, ನನ್ನ ಮಗನ ತರನೇ ಇದ್ಯಪ್ಪ ನೀನು ಅಂತ ಹೇಳಿದ್ದಾಳೆ. ಇದು ನನ್ನ ಹತ್ರ ಹಂಚ್ಕೊಂಡಿರೋ ವಿಚಾರಗಳು. ನಾನು ನಿನ್ ಮಗ ಅಲ್ಲ, ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಅವನ ಅಂತಾನೆ, 10ನೇ ಕ್ಲಾಸ್ ಹುಡುಗ. ಇವು ಅವರನ್ನ ಕಾಡುತ್ತೆ, ತುಂಬಾ ಕಾಡುತ್ತೆ. ಮನಸ್ಪೂರ್ವಕವಾಗಿ ಅವರು ಮಲಗಲ್ಲ ಅವನ ಜೊತೆಯಲ್ಲಿ, ಅಳ್ಕೋದ್ ಹತ್ಕೊಂಡೇ ಮಲಗಿರ್ತಾರೆ. ಇವನು ಮನೆಯಿಂದ ಚೈನು, ನೆಕ್ಲೆಸ್ಸು, ಮೊಬೈಲ್ ಫೋನು ಎಲ್ಲ ಎತ್ಕೊಂಬಂದಿರ್ತಾನೆ ಕಾಸಿಲ್ದೆ. ಇಂಥವು ಆತನ ಕಾಡುತ್ತೆ. ನಾವು ಅವರಿಗೆ ನಿಜವಾದ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿಕೊಟ್ಟಾಗ, ನಾವು ಅವರನ್ನ ನಮ್ಮ ಮಕ್ಕಳ ರೀತಿಯಲ್ಲಿ, ಅವಳು ನನಗಿಂತ ದೊಡ್ಡವಳು ಆಗಿರ್ಬೋದು, ನನಗಿಂತ ಚಿಕ್ಕವಳು ಆಗಿರ್ಬೋದು, ಒಡನಾಡಿಯ ಒಂದು ಬದ್ಧತೆ, ಗೇಟಿನ ಒಳಗಡೆ ಬರುವವರು ಒಳಗಡೆ ಬರುವಂತವ್ರು ಎಲ್ಲರೂ ಈ ಸಂಸ್ಥೆಯ ಮಕ್ಕಳೇ, ನನ್ನ ಮಕ್ಕಳು. ನಮ್ಗೆ ಅಣ್ಣ ಅಂತ ಅವ್ರು ಹೇಳ್ಬೋದು, ಆದ್ರೆ ನನಗೆ ಮಕ್ಕಳ ತರನೇ ನಾವು ನೋಡುವಂಥದ್ದು. ಅವರನ್ನ ಬಚಾವ್ ಮಾಡುವಂಥದ್ದು, ಅವರನ್ನ ಒಂದು ನಗುಸುವಂಥದ್ದು, ಅವ್ರಿಗೆ ಸದೃಢತೆಯ ತಗೊಂಡೋಗುವಂಥದ್ರಲ್ಲೇ ನಮ್ಮ ಸಾರ್ಥಕತೆಯನ್ನ ಕಾಣ್ತೇವೆ. ಇವರು ಈ ತರದ ಗಂಡಸರು ನಾನು ಕಾಣಿಸ್ಕೊಳ್ಳಿಲ್ವಲ್ಲ ಅಂತ ಹೇಳುವಂಥದ್ದನ್ನ ಎಕ್ಸ್ಪ್ರೆಸ್ ಮಾಡ್ ಅಂದ್ರೆ, ನನ್ನ ಬದುಕಲ್ಲಿ ಯಾರು ನಮ್ಮನ್ನ ಈ ರೀತಿಯಾಗಿ ನೋಡಿಲ್ಲ ಸರ್, ನಮ್ಗೊಂದು ಸಂಬಂಧ ಅಂತ ಹೇಳುವಂಥದ್ದು, ಇದು ಸೆಕ್ಷುವಲ್ ರಿಲೇಷನ್ಶಿಪ್ ಬಿಟ್ರೆ ಬೇರೆ ಏನು ನಮ್ಮನ್ನ ನೋಡ್ಲೇ ಇಲ್ವಲ್ಲ ಈ ದೇಶ ಅಂತ ಹೇಳ್ತಾ, ಅದು ತುಂಬಾ ನೋವು ಕೊಡುವಂತಹ ಮಾತದು. ಹಾಗಾಗಿ ನೀವು ಹೇಗೆ ಇರ್ತೀರಿ ಅಂತ ಹೇಳೋದು ಬಹಳ ಮುಖ್ಯ ಹೆಣ್ಮಕ್ಳ ಜೊತೆ. ಈಗ ವೇಷವಾಟಿಕೆ ದಂಧೆಯನ್ನ, ಈಗ ಪುರಾಣ ಕಥೆಗಳು, ಪೌರಾಣಿಕ ಕಥೆಗಳು, ಪುರಾಣ ಹಿನ್ನೆಲೆಯಲ್ಲೂ ಅಥವಾ ಯಾವುದೇ ಒಂದು ಯಾವುದೇ ಧರ್ಮದ ಗ್ರಂಥಗಳಲ್ಲಿ ಕಥೆಗಳಲ್ಲೂ ಸಹ ಉಲ್ಲೇಖ ಇರುವಂತ ಒಂದು ವಿಚಾರ. ಅದು ನಮ್ಮ ದೇಶ ಇರ್ಬೋದು, ಹೊರ ದೇಶ ಇರ್ಬೋದು, ಎಲ್ಲ ದೇಶದ ಎಲ್ಲ ಗ್ರಂಥಗಳಲ್ಲೂ ಸಹ ಉಲ್ಲೇಖ ಇರುವಂತ ವಿಚಾರ. ಅಂತ ಒಂದು ತುಂಬಾ ಪುರಾತನವಾದ ಈ ಒಂದು ವೇಷವಾಟಿಕೆ ಸಂಸ್ಕೃತಿ, ಅಂದ್ರೆ ಒಂದು ದುಷ್ಟ ಕೆಟ್ಟ ಸಂಸ್ಕೃತಿಯನ್ನ ಯಾವ ಯಾವ ರೀತಿಯಲ್ಲಿ ಅದನ್ನ ನಿಲ್ಲಿಸಬಹುದು ಅಂತ, ಸಂಪೂರ್ಣವಾಗಿ ನಿಲ್ಲಿಸೋದಾದ್ರೆ ಸಾಧ್ಯ ಇದೆಯಾ ಅದು ಅಂತ. ಸಾಂಸ್ಕೃತಿಕವಾದ ಬದಲಾವಣೆ ಆಗ್ಬೇಕು, ಸಾಂಸ್ಕೃತಿಕ ಕ್ರಾಂತಿ ಆಗ್ಬೇಕು, ಪುರುಷ ಯೋಚನೆ ಮಾಡುವ ರೀತಿಗಳು ಬದಲಾವಣೆ ಆಗ್ಬೇಕು, ಮಹಿಳೆಯರನ್ನ ನಡೆಸ್ಕೊಳ್ಳುವ ರೀತಿ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು, ಮಹಿಳೆ ಪುರುಷರಿಗೆ ಬೇರೆ ಬೇರೆ ರೀತಿಯಾದ ಮಾನದಂಡಗಳನ್ನ ಇಟ್ಕೊಳ್ಬಾರ್ದು, ಎಲ್ಲರಿಗೂ ಮಾನವೇ. ಪುರುಷಂದು ಹೋಗ್ತೆ ಮಾನ ಇದ್ರೆ, ಮಾನ ಇದ್ರೆ ಮಹಿಳೆಯದ್ ಮಾನ ಹೋಗುತ್ತೆ, ಶೀಲ ಅನ್ನೋದು ಇಬ್ರಿಗೂ ಇರುತ್ತೆ. ಅರ್ಥವಾಗ್ತಾ ಇದೆಯಾ? ಇವಳದ್ ಮಾತ್ರ ಶೀಲ, ಗಂಡಸರಿಗೆ ಶೀಲ ಇಲ್ಲ ಅಂತಲ್ಲ. ಇದನ್ನ ನಾವು ಈ ಒಂದು ಪುರುಷ ಪ್ರಧಾನವಾದಂತಹ ಒಂದು ಸಮಾಜದಲ್ಲಿ ನಾವು ಅನಾದಿ ಕಾಲದಲ್ಲಿ ಒಂದು ಮಾನದಂಡಗಳನ್ನ ಇಟ್ಕೊಳ್ತಾ ಬಂದಿದ್ದೀವಿ. ಹೆಣ್ಣನ್ನ ನೋಡೋ ರೀತಿ ಬೇರೆ ರೀತಿ ಇದೆ, ಇದು ಬದಲಾವಣೆ ಆಗ್ಬೇಕು. ಹೆಣ್ಣನ್ನ ಸರಕಾಗಿ ನೋಡುವಂಥದ್ದು ಬದಲಾವಣೆ ಆಗ್ಬೇಕು. ಹೆಣ್ಣನ್ನ ಕೊಳ್ಳುವಂತ ಸಂಸ್ಕೃತಿ ಇದೆಯಲ್ಲ, ಕೊಳ್ಳುಬಾಕ ಸಂಸ್ಕೃತಿ, ಹೆಣ್ಣನ್ನ ಕೊಳ್ಳುವಂತ ದುಡ್ಡು ಕೊಟ್ಟು ಕೊಳ್ಳುವಂಥದ್ದು ಇದೆಯಲ್ಲ, ಹೆಣ್ಣನ್ನ ಅತಿಕ್ರಮಣ ಮಾಡುವಂತ ಪ್ರವೃತ್ತಿ ಇದೆಯಲ್ಲ, ಇದು ಬದಲಾವಣೆ ಆಗ್ಬೇಕು ಅಂತಂದ್ರೆ ಬಹಳ ದೊಡ್ಡ ಸಾಂಸ್ಕೃತಿಕವಾದ
ಒಂದು ಕ್ರಾಂತಿ ಒಂದನೇ ಕ್ಲಾಸ್ನಿಂದ ಯೂನಿವರ್ಸಿಟಿ ತನಕ ನಡಿಬೇಕು, ಮನೆಯಲ್ಲಿ ನಡಿಬೇಕು. ಮಕ್ಕಳು ಗಂಡು ಮಕ್ಕಳನ್ನ ಹರಕೆ ಹೊತ್ತು ಪಡಿತಾರಲ್ಲ ತಂದೆ ತಾಯಿಗಳು, ಗೂಳಿಯಾಗಿ ಬೆಳೆಸೋದು, ರಾಟ್ ವೀಲರ್ ತರ ಬೆಳೆಸೋದಲ್ಲ, ಜಿಮ್ಮಿಗೆ ಕಳಿಸ್, ತಲೆಯನ್ನ ಸ್ವಲ್ಪ ಚೆನ್ನಾಗಿ ವ್ಯಾಯಾಮಕ್ಕೆ ಒಳಪಡಿಸ್ಬೇಕು, ಅವ್ರಿಗೆ ಒಳ್ಳೆಯ ಒಂದು ಆಪ್ತ ಸಮಾಲೋಚನೆ ಕಾಲಕಾಲಕ್ಕೆ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ನೀವು ಹೇಗೆ ಕೌನ್ಸಿಲಿಂಗ್ ಮಾಡ್ತಿರೋ ವಯಸ್ಸಿಗೆ ಬರ್ತಿದ್ದಾಗ, ಗಂಡು ಮಕ್ಕಳಿಗಾಗಿ ಏನ್ ಕೌನ್ಸಿಲಿಂಗ್ ಮನೇಲಿ ಮಾಡ್ತಾರೆ ಹೇಳಿ ತಂದೆ ತಾಯಿ? ಅವನ್ ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ, ಯಾರ ಜೊತೆ ಬೇಕಾದ್ರೂ ಓಡಾಡ್ತಾನೆ, ಮುಂಬೈಗಾದ್ರೂ ಹೋಗಿ ಬರ್ತಾನೆ, ಗೋವಾಕ್ಕಾದ್ರೂ ಹೋಗಿ ಬರ್ತಾನೆ. ಬಹಳ ಗರ್ವದಿಂದ ಹೇಳ್ಕೊಳ್ತಾರೆ ತಂದೆ ತಾಯಿಗಳು, ನನ್ನ ಮಗ ಟೂರ್ ಹೋಗಿ ಬರ್ತಾ ಇದ್ದಾನೆ, ಒಂದು ವಾರ ಆಯ್ತು ಅಂತ. ಇವನ್ ಎಲ್ಲಿ ಹೋಗಿದ್ದಾನೆ, ಯಾರ ಜೊತೆ ಹೋಗ್ತಾನೆ, ಯಾರು ನೋಡಲ್ಲ. ಹೆಣ್ಣು ಮಕ್ಕಳಿಗೆ ಆತರ ಇಲ್ಲ. ನಾವು ಹೆಣ್ಣು ಮಕ್ಕಳನ್ನ ಇಡೀ ಬೀದಿಯವರು ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ, ಬೀದಿಯವರು ಸಿಸಿ ಕ್ಯಾಮ್ರಾ ತರ ಕೆಲಸ ಮಾಡ್ತಿರ್ತಾರೆ. ಬದಲಾವಣೆ ತುಂಬಾ ದೊಡ್ಡದಾಗಿ ನಮ್ಮಲ್ಲಿ ಆದಾಗ ಹೆಣ್ಣನ್ನ ನೋಡುವ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಒಂದು ದಿವಸ ಆಗುವಂತದ್ದಲ್ಲ, ಮೊದಲು ನಮ್ಮೊಳಗೆ ಒಂದು ಬದಲಾವಣೆ ಆಗ್ಬೇಕು, ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಬದಲಾವಣೆ ಆಗ್ಬೇಕು, ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ಸಮಾಜದಲ್ಲಿ ಆಗ್ಬೇಕು. ಈ ಅಧಿಕಾರಿಗಳು ಈ ವಿಚಾರಗಳನ್ನ ನೋಡೋ ರೀತಿಗಳು ಬದಲಾವಣೆ ಆಗ್ಬೇಕು. ವೇಶ್ಯಾವಾಟಿಕೆ ಮಾತ್ರ ನಾನು ಹೇಳ್ತಾ ಇರೋದು, ಲೈಂಗಿಕ ಶೋಷಣೆ ಅನ್ನುವಂಥದ್ದ ಒಂದು ಪೆಡಂಭೂತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವು ಬೇರೆ ಯಾರು ಈ ತರ ಬೇರೆ ಯಾವ ಪ್ರಾಣಿಗಳು ಕೂಡ ಈ ರೀತಿಯಾಗಿ ನಡ್ಕೊಳ್ತಾ ಇಲ್ಲ. ನಾಗರಿಕ ಸಂಸ್ಕೃತಿಯನ್ನು ಒಪ್ಕೊಂಡಿರುವಂತಹ ಮನುಷ್ಯರು ಮಾಡುವಂತಹ ಅನಾಗರಿಕವಾದಂತ ಪ್ರವೃತ್ತಿ ಇದು. ಇದು ನಾವು ಯೋಚನೆ ಮಾಡಬೇಕಾಗಿರೋದು, ನಾವು ಎತ್ತ ಸಾಕ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಹಾಗಾಗಿ ಮಹಿಳೆಯರಿಗೆ ಒಂದು ಮಾನದಂಡ, ಪುರುಷರಿಗೆ ಒಂದು ಮಾನದಂಡ ಇರುವ ತನಕವೂ ಕೂಡ ಮಹಿಳೆಯರ ಶೋಷಣೆ ನಡೀತಾ ಇರುತ್ತೆ. ಇದು ಈಗ ಬಡವರ್ಗದ ಹೆಣ್ಣು ಮಕ್ಕಳು ಮಾತ್ರ ವೇಷವಾಟಿಕೆಯಲ್ಲಿ ದಂಧೆಯಲ್ಲಿ ಸಿಕ್ಕಿದಂತ ಅನುಭವ ಇದೆಯಾ? ಶ್ರೀಮಂತ ವರ್ಗಕ್ಕೆ ಸೇರಿದವರು ಸಿಕ್ಕಿದಂತ ಅನುಭವ ಇದೆಯಾ ನಿಮ್ಗೆ ಅಂತ? ಎಲ್ಲ ವರ್ಗದವರು ಕೂಡ ಶೋಷಣೆಗೊಳಪಡುವಂತದ್ದನ್ನ ನಾವು ನೋಡಿದ್ದೇವೆ. ಎಲ್ಲ ಮಹಾ ದೊಡ್ಡ ಅಧಿಕಾರಿಗಳ ಮಕ್ಕಳು ಕೂಡ ಕಾಣೆಯಾಗಿದ್ದು ನಮ್ಮ ಸಂಸ್ಥೆಯ ಗಮನಕ್ಕೆ ಬಂದಿದೆ. ಆಡಿಟರ್ ಜನರಲ್ ಅವರ ಅಂತಹ ಅವರ ಮನೆಯ ಮಕ್ಕಳು, ವಕೀಲರ ಮಕ್ಕಳು, ವೈದ್ಯರ ಮಕ್ಕಳು, ಉಪನ್ಯಾಸಕರ ಮಕ್ಕಳು, ಶಿಕ್ಷಕರ ಮಕ್ಕಳು, ಆಟೋ ಡ್ರೈವರ್ಗಳ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಯಾರಿಲ್ಲ ಯಾರಿದ್ದಾರೆ ಅಂತ ಅಲ್ಲ, MBBS ಓದುವಂತ ಮಕ್ಕಳು, ಇಂಜಿನಿಯರಿಂಗ್ ಓದೋ ಮಕ್ಕಳು, ಡಿಗ್ರಿ ಮಾಡ್ತಿರೋ ಮಕ್ಕಳು, ಅಕ್ಷರಾಭ್ಯಾಸ ಇಲ್ದಿರೋ ಮಕ್ಕಳು, ಗಿರಿಜನ ಮಕ್ಕಳು, ದಲಿತ ಮಕ್ಕಳು, ಮುಸ್ಲಿಂ ಮಕ್ಕಳು, ಕ್ರಿಶ್ಚಿಯನ್ ಮಕ್ಕಳು, ಹಿಂದೂ ಮಕ್ಕಳು ಅಂತ ಇಲ್ಲ, ಮಹಿಳೆ ಮಕ್ಕಳು. ಎಲ್ಲಿಂದಾದ್ರೂ AMRC ಕರ್ಕೊಂಡು ಹೋಗುವಂಥದ್ದು, ಸ್ಪಾನ್ಸರ್ ಮಾಡಿ ಕರ್ಕೊಂಡು ಸ್ಪಾನ್ಸರ್ಶಿಪ್ಗೆ ಒಳಪಡಿಸ್ಬಿಡುವಂಥದ್ದು, ಮದುವೆ ಆಗ್ತೀನಿ ಅಂತ ನಂಬಿಸುವಂಥದ್ದು, ನೀನ್ ಚೆನ್ನಾಗಿದ್ದೀಯ ರೂಪದರ್ಶಿ ಯಾಕಾಗಬಾರ್ದು ಅಂತ ಹೇಳುವಂಥದ್ದು, ನಿನ್ನ ಸಿನಿಮಾಕ್ ಸೇರಿಸ್ತೀನಿ ಅಂತ ಹೇಳುವಂಥದ್ದು, ಒಬ್ಬೊಬ್ರಿಗೆ ಒಂದೊಂದು ಕಾಯಿಷೆ ಇರುತ್ತೆ, ಕಯಾಲಿಗೆ ಬೆಳೆಗಳು ಇರ್ತವೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳ ಮಕ್ಕಳಾಗಿದ್ದಾರೆ. ಯಾವ್ದಾವುದೋ ರೀತಿಯಲ್ಲಿ ಇದಕ್ಕೆ ಬಡತನ ಮಾತ್ರ ಕಾರಣ ಅಂತಲ್ಲ, ಮನಸ್ಸಿನಲ್ಲಿ ಒಂದು ಆಸೆಗಳನ್ನ ಪೂರೈಸಿಕೊಳ್ಳುವಂಥದ್ದು ತಪ್ಪಲ್ಲ, ಒಂದು ಕೆಲಸ ಹುಡುಕುವ ಜಂಜಾಟದಲ್ಲಿ ಕಾಣೆಯಾಗಿದ್ದಾರೆ. MBA ಮಾಡಿಕೊಂಡಂತಹ ಹೆಣ್ಣು ಮಗಳು ಕಾಣೆಯಾಗ್ತಾಳೆ, ಬೇರೆ ಕಾರಣ ಏನಿಲ್ಲ. ಆಕೆಗೆ ನಾನು ಹೋಗ್ಬಿಟ್ಟು ಸೆಕ್ಸ್ ವರ್ಕರ್ ಆಗ್ಬೇಕು ಅಂತಲ್ಲ ಓದದ್ದು, ಯಾವುದೋ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅಂತ ಚೆನ್ನೈಗೆ ಓದದ್ದು. ಇನ್ನ ಯಾವುದೋ ಒಂದು ಹೆಣ್ಮಗಳು MBBS ಮಾಡಕ್ ಬಂದಿದ್ದಾಳೆ, ಅವಳು ಸಿಕ್ಕಾಕೋತಾಳೆ. ಹೆಂಗ್ ಸಿಕ್ಕಾಕೋತಾಳೆ? ಅವಳಿಗೆ ಬೇಕಾದ ಪುಸ್ತಕಗಳು ವಗೈರೆಗಳನ್ನ ಯಾವನೋ ಒಬ್ಬ ಕೊಡಿಸ್ತಾ ಬರ್ತಾನೆ, ಸ್ಟೆಥೋಸ್ಕೋಪ್ ಕೊಡಿಸ್ತಾನೆ, ಅವನನ್ನ ನಂಬಿ ಕೆಡ್ತಾಳೆ. ಇನ್ನೊಬ್ಳು ತುಂಬಾ ಏನು ಒಂದು ಸುಸಂಸ್ಕೃತ ಸಮಾಜದಲ್ಲಿ ಸುಸಂಸ್ಕೃತವಾದಂತ ಕುಟುಂಬದಲ್ಲಿ ಮಡಿವಂತಿಕೆಯಲ್ಲಿ ಇದ್ದಂತ ಹೆಣ್ಣುಮಗಳು ಕಾಣೆಯಾಗ್ತಾಳೆ. ಸಿನಿಮಾ ಆಗಿದೆ ಅದು, ಒಡನಾಡಿಯ ಕಥೆಗಳು ಕೆಲವು ಮುಖ್ಯವಾಹಿನಿಯ ಸಿನಿಮಾಗಳಾಗಿದ್ದಾವೆ. ಹೆಂಗ್ ಸಿಕ್ಕಾಕೊಂಡ್ಲು ಅಂತಂದ್ರೆ ಪ್ರೇಮದ ಪಾರ್ಶ್ವದಲ್ಲಿ ಸಿಕ್ಕಾಕೊಳ್ತಾರೆ. ಎಲ್ಲರೂ ಪ್ರೇಮಿಗಳಾಗಿರುವುದಿಲ್ಲ. ಇವತ್ತು ಪ್ರಪಂಚದಲ್ಲಿ ಲವರ್ ಬಾಯ್ ಅನ್ನುವಂಥದ್ದೇ ಒಂದು ಕಾನ್ಸೆಪ್ಟ್ ಅನ್ನ, ಲವರ್ ಬಾಯ್ ಅನ್ನುವಂತಹ ಒಂದು ದಾಳವನ್ನ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಕದ್ದೊಯ್ಯುವಂತ ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಅಷ್ಟೇನೆ, ಲವ್ ಮಾಡ್ದಂಗ ನಟಿಸೋದು, ಅವ್ರನ್ನ ಎತ್ತಾಕೊಂಡು ಹೋಗೋದು,
ಅವ್ರನ್ನ ಕನ್ಸೈನ್ಮೆಂಟ್ ತರ ಅವರನ್ನ ಕಳಿಸುವಂಥದ್ದು. ಇದು ಕೂಡ ಸಿನಿಮಾ ಆಗಿದೆ, ಗಿಫ್ಟ್ ಬಾಕ್ಸ್ ಅಂತ ಈ ಸಿನಿಮಾದ ಹೆಸರು. ಈ ರೀತಿಯಾಗಿ ನಾನು ಸಾವಿರಾರು ಉದಾಹರಣೆಗಳನ್ನ ಕೊಡಬಲ್ಲೆ. ನಮ್ಮ ರಾಜ್ಯದಿಂದ ಹೊರ ದೇಶಕ್ಕೆ ಸಹ ಹೆಣ್ಣು ಮಕ್ಕಳನ್ನ ಸಾಗಣೆ ಮಾಡೋದು, ಮಾನವ ಕಳ್ಳ ಸಾಗಣೆ ಆಗುವಂತ ನಿಮ್ಮ ಗಮನಕ್ಕೆ ಎಷ್ಟು ಬಂದಿದೆ, ಎಷ್ಟು ಪ್ರಕರಣಗಳು ಬಂದಿರಬಹುದು ಸಾಧಾರಣ ಅಂದಾಜಿನಲ್ಲಿ? ನಿಮ್ಮ ಉಡುಪಿಯಿಂದನೇ ಒಂದು ಹೆಣ್ಮಗಳನ್ನ ನಾವು ಕಾಪಾಡಿದ್ದೀವಿ ಇಸ್ರೇಲಿನಿಂದ. ಇಸ್ರೇಲ್ ಸರ್ಕಾರದ ಜೊತೆಯಲ್ಲಿ ನಾವು ಕೆಲಸ ಮಾಡಿ ಅಲ್ಲಿಯ ಹೆಣ್ಣು ಮಗಳನ್ನ ಮತ್ತೆ ವಾಪಸ್ಸು ನಮ್ಮ ದಕ್ಷಿಣ ಕನ್ನಡಕ್ಕೆ ಕಳಿಸ್ಕೊಟ್ಟಂತ ನಿದರ್ಶನ ಸುಮಾರು 20 ವರ್ಷಗಳ ಹಿಂದೆನೆ ಮಾಡಿದ್ದೀವಿ. ಆಕೆಗೆ ಒಂದು ಒಳ್ಳೆಯ ಒಂದು ಪರಿಹಾರವನ್ನು ಇಸ್ರೇಲ್ ಸರ್ಕಾರ ಕೊಟ್ಟಿತ್ತು. ಅಂದಿನ ಕಾಲದಲ್ಲೇ ಸುಮಾರು 30 ಲಕ್ಷ ರೂಪಾಯಿ ಜೊತೆಯಲ್ಲೇ ಹೆಣ್ಣು ಮಗಳು ತನ್ನ ಊರಿಗೆ ವಾಪಸ್ ಬಂದಂತದಿದೆ. ಅದೇ ರೀತಿಯಾಗಿ ಬೇರೆ ದೇಶದ ಹೆಣ್ಣು ಮಕ್ಕಳನ್ನು ನಮ್ಮ ಕರ್ನಾಟಕದ ಕಣ್ಮಣಿಗಳು ಬಳಸ್ಕೊಳ್ತಾ ಇದ್ದಾರೆ. ತುಂಬಾ ಅಸಹ್ಯ ಅನಿಸುತ್ತೆ. ಕರ್ನಾಟಕದಲ್ಲಿ ನಾವು ಹೊರ ದೇಶದ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳೋದಿದೆಯಲ್ಲ, ನೇಪಾಳದವರಾಗಿರ್ಬೋದು, ಬಾಂಗ್ಲಾದವರಾಗಿರ್ಬೋದು, ನೈಜೀರಿಯಾದವರಾಗಿರ್ಬೋದು, ಉಗಾಂಡದವರಾಗಿರ್ಬೋದು, ನನ್ನ ಅನುಭವದಲ್ಲಿ ಬಂದಂತವ್ರನ್ನ ಅಷ್ಟೇ ನಾನು ಕೋಟ್ ಮಾಡ್ತಾ ಇದ್ದೇನೆ, ರಷ್ಯಾದವರು, ಇವ್ರಗಳಿಗೆ ನಾವು ಒಂದು ಡಿಮ್ಯಾಂಡ್ ಅನ್ನ ಕೊಟ್ಟು ನನಗೆ ಇಂಥವಳು ಬೇಕು ಇಂಥವಳು ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಕೊಟ್ಟು ಕೊಟ್ಟು ಅವರನ್ನ ಕರೆದು ಅವರ ದೇಹವನ್ನ ತಿನ್ನೋದಿದೆಯಲ್ಲ, ಇದು ನಾಗರಿಕತೆ ಅಲ್ಲ. ಇದೇನು ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇದೇನು ಪುರುಷ ಪ್ರಧಾನ ಸಮಾಜದ ಒಂದು ಕೊಳಕು ದೃಷ್ಟಿಕೋನವ ಅಥವಾ ಏನ್ ಹೇಳ್ತೀರಾ ಇದಕ್ಕೆ? ಅಲ್ಲ, ಇದು ನಾವು ಬೆಳೆಸ್ಕೊಂಡು ಬಂದಿರುವಂತಹ ಒಂದು ಶವನಿಸ್ಟಿಕ್ ಆಟಿಟ್ಯೂಡ್, ಒಂದು ಆಕ್ರಮಣಶೀಲವಾದಂತಹ ಒಂದು ಅಂಶ. ಅಂದ್ರೆ ಮಹಿಳೆಯನ್ನ ಹತ್ತಿಕ್ಕುವಂತಹ ಅಥವಾ ಹತೋಟಿಗೆ ತೆಗೆದುಕೊಳ್ಳುವಂತಹ, ಅವಳನ್ನ ಹತೋಟಿಗೆ ತಗೊಳ್ಬೇಕು ಅಂದ್ರೆ ಬೇರೆ ಏನು ನಡೆಯಲ್ಲ, ಅವಳ ದೇಹದ ಮೇಲೆ ಆಕ್ರಮಣ ಮಾಡೋದು, ಅವಳನ್ನ ಕೊಂಡ್ಕೊಳ್ಳೋದು, ಅವಳಿಗೆ ಬೆಲೆಯನ್ನ ನಿಗದಿ ಮಾಡೋದು, ಅವಳು ಇನ್ನ ಎಲ್ಲೂ ತಲೆ ಎತ್ತಿ ಓಡಾಡಬಾರ್ದು, ಅವಳನ್ನ ಸೂಳೆ ಅಂತ ಬ್ರ್ಯಾಂಡ್ ಮಾಡುವಂಥದ್ದು, ಇವೆಲ್ಲದರ ಮೂಲಕ ಒಂದು ಏನು ಪುರುಷ ಪ್ರಧಾನವಾದಂತಹ ಒಂದು ಮನೋಸ್ಥಿತಿ ಕೆಲಸ ಮಾಡ್ತಾ ಬರ್ತದೆ. ಅದರಲ್ಲಿ ವೇಷವಾಟಿಕೆ ಅಂತ ಹೇಳೋದು ಒಂದು ಹೀನಾಯವಾದಂತ ಒಂದು ಅಂಶ, ಬಹಳ ಹೀನಾಯವಾದಂತ ಅಂಶ ಇದು. ಇದು ನಾವು ಎಲ್ಲರೂ ಯೋಚನೆ ಮಾಡ್ಬೇಕಾಗಿರೋದು, ಅಮಾನವೀಯವಾದಂತ ಅಂಶ. ಮತ್ತೆ ಇಲ್ಲಿ ನಾವು ಮತ್ತಷ್ಟು ಸೇಡುಗಳನ್ನ ತೀರಿಸ್ಕೊಳ್ತಾ ಇರ್ತೇವೆ. ನಮಗೆ ಆಗದೆ ಇರುವಂತಹ ಜಾತಿಯ ಹೆಣ್ಣು ಮಕ್ಕಳು, ನಮಗೆ ದ್ವೇಷ ಇರುವಂತಹ ಧರ್ಮಗಳ ಮಕ್ಕಳು, ನಮಗೆ ಆಗದೆ ಇರುವ ದೇಶಗಳ ಮಕ್ಕಳು, ಇವ್ರನ್ನ ನಾವು ದೈಹಿಕವಾಗಿ ಲೈಂಗಿಕವಾಗಿ ಹಿಂಸೆ ಮಾಡಿದ್ರೆ ಆ ಸಮುದಾಯದ ಮೇಲೆ ಸೇಡು ತೀರಿಸ್ಕೊಂಡಂತಹ ಒಂದು ತೃಪ್ತಿ ಕಾಣುವ ಬಹಳಷ್ಟು ಜನ ಪರ್ವರ್ಟೆಡ್ ಮೈಂಡ್ಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಮನೋರೋಗ ಮನಸ್ಥಿತಿಯವರು, ಇದು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇದು ಪುರುಷರು ಯೋಚನೆ ಮಾಡುವ ರೀತಿಗಳು. ಒಂದು ಸಮುದಾಯದ ಮೇಲೆ ಸೇಡು ತೀರಿಸ್ಕೊಳ್ಬೇಕಾದ್ರೆ ಅವರ ಮಕ್ಕಳನ್ನ ಸದೆ ಪಡೆದ್ರೆ ಸಾಕು ಅನ್ನುವಂಥದ್ದು ಇದೆಯಲ್ಲ, ತುಂಬಾ ಅನಾಗರಿಕವಾದಂಥದ್ದು. ಕಾಡು ಅರಣ್ಯ ಕಾನೂನುಗಳನ್ನ, ಅರಣ್ಯ ನೀತಿಗಳನ್ನ ನಾವು ಎದೆಯಲ್ಲಿ ಇಟ್ಕೊಂಡು ಓಡಾಡ್ತಿರುವಂತವ್ರು ಅಂತ ಅನ್ಸ್ಬಿಡುತ್ತೆ. ಇದೆಲ್ಲವನ್ನು ನಾವು ನೋಡಿದ್ದೇವೆ. ಈಗ ನೀವು ಹೇಳ್ತಾ ಬಂದ್ರಿ ಈ ವಿಚಾರಗಳನ್ನೆಲ್ಲ, ಆದ್ರೆ ಇದೇ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಈ ವೇಷ ವಾಟಿಕೆ ದಂಧೆಗೆ ಗಂಡು ಮಕ್ಕಳನ್ನ ಬಳಸಿಕೊಂಡಿದ್ದೆಲ್ಲಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ. ಗಂಡು ಮಕ್ಕಳು ಕೂಡ ತುಂಬಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದು ಒಂದು ಹೆಜ್ಜೆ ಮುಂದೋಗಿ ಹೇಳಬೇಕು ಅಂತಂದ್ರೆ, ಗಂಡು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಈ ಲೈಂಗಿಕ ದೌರ್ಜನ್ಯಗಳನ್ನ ಅವ್ರು ಎಲ್ಲೋ ಹೇಳ್ಕೊಳಕಾಗದಂತ ಸ್ಥಿತಿ ನಮ್ಮಲ್ಲಿದೆ. ಯಾಕೆಂತಂದ್ರೆ ಗಂಡು ಮಕ್ಕಳು ಶೋಷಣೆಗೆ ಒಳಪಡೋದಿಲ್ಲ ಅಂತ ಹೇಳುವಂತಹ ಒಂದು ಮಿಥ್ಯೆ ನಮ್ಮ ಮಧ್ಯೆ ಇರುವಂಥದ್ದು. ಗಂಡು ಮಕ್ಕಳು ಅಂತಂದ್ರೆ ಬಹಳ ಪವರ್ಫುಲ್, ಅವರು ಎಲ್ಲೂ ಶೋಷಣೆ ಆಗುವಂಥದ್ದಲ್ಲ ಅನ್ನುವಂಥದ್ದು ಇದೆ. ಮತ್ತೆ ಅವ್ರಿಗೆ ಯಾವುದೇ ದಾಖಲೆಗಳು ಇರುವುದಿಲ್ಲ, ಹೇಳಲಿಕ್ಕೆ ದಾಖಲೆಗಳು ಸಿಗುವುದಿಲ್ಲ. ಮತ್ತೆ ನಾಚಿಕೆ ಆಗುತ್ತೆ ಅವರಿಗೆ, ಹೆಣ್ಣು ಮಕ್ಕಳಿಗೆ ನಾಚಿಕೆ ಆದರೂ ಕೂಡ ಸಮಾಜ ಒಪ್ಕೊಳ್ತಾ ಇರೋದ್ರಿಂದ ಅವ್ರು ಒಂದು ಹೆಜ್ಜೆ ಬಂದು ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಅವರು ಕಂಪ್ಲೇಂಟ್ ಆದ್ರೂ ಕೊಡ್ಲಿಕ್ಕೆ ಮುಂದ್ ಬರ್ತಾರೆ. ಗಂಡಸರು ಗಂಡು ಮಕ್ಕಳು ಹಂಗಲ್ಲ,
ಇತ್ತೀಚಿನ ಸುಮಾರು ಜನ, ಇದೊಂದು ದೊಡ್ಡ ವಿಚಾರವೇ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಗಂಡು ಮಕ್ಕಳು ಶೋಷಣೆಗೊಳಪಟ್ಟಿರುವಂಥದ್ದು. ಗಂಡಸರು ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿಯಿಂದ ಏನು ಶೋಷಣೆಗೊಳಪಟ್ಟಿರೋದನ್ನೆಲ್ಲ ನಾವು ನೋಡಿದ್ದೇವೆ. ಬಹಳ ಹಿಂಸೆ ಆಗುತ್ತೆ ಅವರಿಗೆ. ಅದೇ ರೀತಿ ಹೈದರಾಬಾದ್, ಮುಂಬೈ, ಡೆಲ್ಲಿಗೆಲ್ಲ ಹೋದ್ರೆ ನಿಮಗೆ ಪುರುಷ ಇದು ವೇಶ್ಯರು ಅಂತ ಹೇಳುವಂಥದ್ದೇ ಸಿಗ್ತಾರೆ. ಅದು ಬೇರೆ ವಿಚಾರ. ಆದರೆ ಕಂಪ್ಯಾರಿಟಿವ್ಲಿ ಬಹಳ ಕಡಿಮೆ, ಬಹಳ ಕಡಿಮೆ ಅವರ ಸಂಖ್ಯೆ ಇರೋದು, ಬಹಳ ಕಡಿಮೆ. ಅಂದ್ರೆ ಎರಡು ಕಡೆಯಲ್ಲಿ ಆಗ್ತಾ ಇದೆ ಮಾನವ ಕಳ್ಳ ಸಾಗಣೆ, ಎರಡು ಕಡೆಯಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಎರಡು ಇದಾದ್ರೆ ಹೆಚ್ಚಿನ ಹೆಚ್ಚಿನ ಇದನ್ನ ಹೆಣ್ಣು ಮಕ್ಕಳು, ಅದನ್ನ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ಹೆಚ್ಚಿನ ಹೆಚ್ಚು ಅದಕ್ಕೆ. ಪುರುಷರು ಪುರುಷರು ಮಾನವ ಕಳ್ಳ ಸಾಗಾಣಿಕೆ ಒಳಪಡ್ತಾರೆ. ಯಾವ್ದಕ್ಕೆಲ್ಲ ಒಳಪಡ್ತಿರ್ತಾರೆ ಪುರುಷರು ಅಂತಂದ್ರೆ, ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗೋಸ್ಕರ ಕಾಣೆ ಆಗ್ತಾರೆ ಅಂಡರ್ ವರ್ಲ್ಡ್ ಕೆಲಸಗಳಿಗೆ, ಅಥವಾ ಚರಸ್ಸು, ಗಾಂಜಾ, ಅಫೀಮ್ ಸಾಗಾಣಿಕೆ ಮಾಡುವ ಕಾರಣಕ್ಕೆ ಅವರನ್ನ ಸೇರಿಸ್ಕೊಂಡು ಅವ್ರ ಮೇಲೆ ಅಥೋಟಿ ಇಟ್ಕೊಂಡು ಅವರನ್ನ ಬಳಸ್ಕೊಳ್ತಾ ಇರ್ತಾರೆ, ಅಥವಾ ಅವರನ್ನ ಅಂಗಾಂಗಗಳನ್ನ ಕದ್ಕೊಳ್ಳಕ್ಕೆ, ಅವರ ಕಿಡ್ನಿ, ಕಣ್ಣು, ಕಣ್ಣಿನ ಇವು ಎಲ್ಲ ಕಿತ್ಕೊಳ್ಳಕ್ಕೋಸ್ಕರ, ಅಂಗಾಂಗ ಕಸಿಗೋಸ್ಕರ ಅವ್ರನ್ನ ತಗೊಳ್ಳುವಂಥದ್ದು ನಡೀತಾ ಇರುತ್ತೆ. ಅಥವಾ ಬಿಟ್ಟಿ ಜೀತಕ್ಕೋಸ್ಕರ ಯಾವುದಾದ್ರೂ ಫ್ಯಾಕ್ಟ್ರಿಗಳಲ್ಲಿ ಬಿಟ್ಟಿ ಕೆಲಸ ಮಾಡಿಸ್ಲಿಕ್ಕೆ ಚೀಪ್ ಲೇಬರ್ಗೋಸ್ಕರ ರವಾನೆ ಮಾಡ್ತಾ ಇರ್ತಾರೆ. ಎಲ್ಲೋ ಅಬುದಾಬಿಲೋ ಮಿಡ್ಲ್ ಈಸ್ಟ್ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಪಾಸ್ಪೋರ್ಟ್ ಮಾಡಿ ಅವರನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಳ್ಳೋಂತ ಕೆಲಸಗಳು ಆಗಿದೆ. ಯಾವುದೋ ಯಾವುದೋ ಕೆಟ್ಟ ಕೆಲಸಗಳಿಗೆ ಅವ್ರನ್ನ ಬಳಸ್ಕೊಳ್ಳೋದೇ ಇರುತ್ತೆ. ಹೇಳ್ಕೊಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ ಅಂತ ಕೆಲಸಗಳಲ್ಲಿ ಗಂಡಸರು ಸೇರ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಹೆಚ್ಚು ಬಳಕೆ ಮಾಡೋದು ಗಮನಕ್ಕೆ ಬಂದಿರೋದು ಲೈಂಗಿಕವಾಗಿ, ಮತ್ತೆ ಮನೆ ಕೆಲಸಕ್ಕೆ ಜೀತಗಾರರಾಗಿ, ತೊತ್ತುಗಳಾಗಿ, ಅಥವಾ ಮಕ್ಕಳನ್ನ ಹಡಿಲಿಕ್ಕೋಸ್ಕರ ಅವ್ರನ್ನ ರೇಪ್ ಮಾಡಿ ಪ್ರೆಗ್ನೆಂಟ್ ಮಾಡಿ ಮಕ್ಕಳನ್ನ ಹಡಿತಾ ಇರ್ತಾರೆ, ಅಥವಾ ಅವರಲ್ಲಿ ವೈದ್ಯಕೀಯವಾಗಿ ವೀರ್ಯಗಳನ್ನ ಅವರು ಇದರಲ್ಲಿ ಗರ್ಭಚೀಲದಲ್ಲಿ ಸೇರಿಸಿ ಮಗುವನ್ನ ಬೆಳೆಸುವಂಥದ್ದಕ್ಕೋಸ್ಕರ ಮಾಡ್ತಾರೆ. ಭಿಕ್ಷಾಟನೆಗೋಸ್ಕರ ಮಕ್ಕಳನ್ನ ಮಹಿಳೆಯರನ್ನ ಬಳಸ್ಕೊಳ್ತಾರೆ. ನೀವು ನೋಡಿದ್ದೀರಿ, ಹಾಲು ಕುಡಿಯುವ ಹಸುಳೆಗಳು ಕೂಡ ಇವತ್ತು ರವಾನೆಗೊಳಪಡ್ತಾರೆ. ಯಾವುದೋ ಮಕ್ಕಳನ್ನ ಕೈ ಕಂಕ್ಲಲ್ಲಿ ಇಟ್ಕೊಂಡು ಭಿಕ್ಷೆ ಪಡ್ತಾ ಇರ್ತಾರೆ ಕೆಲವರು. ಆ ಮಕ್ಕಳು ಅಳೋದೂ ಇಲ್ಲ, ನಗೋದೂ ಇಲ್ಲ, ಮುಚ್ಚಿದ ಕಣ್ಣು ತೆರೆಯೋದೂ ಇಲ್ಲ. ಅಂದ್ರೆ ಅವ್ರಿಗೆ ಸೆಡೇಟಿವ್ಸ್ ಕೊಟ್ಟಿರ್ತಾರೆ. ಇವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು ಪ್ರಶಾಂತ್. ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಮುನ್ಸಿಪಾಲಿಟಿ ವ್ಯವಸ್ಥೆ, ಆರೋಗ್ಯ ಇಲಾಖೆ ವ್ಯವಸ್ಥೆ, ಇದ್ರ ಬಗ್ಗೆ ಹೆಚ್ಚು ಕಾಳಜಿ ತಗೋಬೇಕದು. ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳೋದು ವಿಶ್ವದಲ್ಲಿ ಆರ್ಮ್ಸ್ ಅಂಡ್ ಡ್ರಗ್ಸ್ ಬಿಟ್ರೆ, ಮಾದಕ ಪದಾರ್ಥಗಳು ಮತ್ತೆ ಆ ಯಾವುದು ಶಸ್ತ್ರಾಸ್ತ್ರಗಳ ಒಂದು ಕಳ್ಳ ಸಾಗಾಣಿಕೆ ಬಿಟ್ರೆ ಇದೇ ತುಂಬಾ ದೊಡ್ಡದು. ಇನ್ಫ್ಯಾಕ್ಟ್ ಇಸ್ ದ ಬಿಗ್ಗೆಸ್ಟ್ ಏನು ಆದಾಯ ತರುವಂತಹ ದೊಡ್ಡ ದಂಧೆ ಇದು. ದುರದೃಷ್ಟ ವಶಾತ್ ಇದನ್ನ ಒಸ್ಕಿ ಹಾಕ್ಲಿಕ್ಕೋಸ್ಕರ ನಿಯೋಜಿಸಲ್ಪಟ್ಟಂತಹ ವ್ಯವಸ್ಥೆಗಳು ಇದರ ಪೋಷಣೆ ಮಾಡ್ತಾ ಇರೋದನ್ನು ಕೂಡ ನಾವು ನೋಡಿದ್ದೇವೆ. ನಾವು ಆಯ್ಕೆ ಮಾಡಿದಂತಹ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೆಣ್ಣು ಮಗಳನ್ನ ಟ್ರಾಫಿಕಿಂಗ್ ಮಾಡ್ತಾ ಇದ್ದಂತ ಕೇಸ್ ನಮ್ಮ ಭಾರತದಲ್ಲಿ ಬಂದಿದೆ ಪ್ರಶಾಂತ್. ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿದ್ದಾರೆ MP, ಇಲ್ಲಿಂದ ಕೆನಡಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು, ಫೇಕ್ ಪಾಸ್ಪೋರ್ಟ್ಗಳನ್ನ ಸೃಷ್ಟಿ ಮಾಡಿ, ಈ ರೀತಿ ಬಹಳಷ್ಟು ಪ್ರಕರಣಗಳಿದ್ದಾವೆ. ಅದರಲ್ಲೂ ಕೂಡ ಸ್ವಲ್ಪ ದಕ್ಷತೆ ಇಲ್ಲದಿರುವ ಅಪ್ರಾಮಾಣಿಕ ತಲೆಮಾಸಿದ ಅಧಿಕಾರಿಗಳು ಸುಮಾರು ಜನ ಈ ಅಡ್ಡೆಗಳಲ್ಲಿ ವಸೂಲಿ ಮಾಡುವಂತ ಹೀನ ಮಟ್ಟಕ್ಕೆ ಬಂದಿದ್ದಾರೆ. ಹಫ್ತಾ ವಸೂಲಿ ಮಾಡ್ತಾರೆ, ಅವರ ಅಕೌಂಟಿಗೆ ಹಣ ಹೋಗಿ ಬೀಳುತ್ತೆ. ರೈಡ್ ಆಗೋದ್ರ ಬಗ್ಗೆ ಬಹಳಷ್ಟು ಜನ ಹಿರಿಯ ಅಧಿಕಾರಿಗಳ ಕಣ್ ತಪ್ಪಿಸಿ ಕೆಲವು ಕಿರಿಯರು ಕಾಲ್ ಮಾಡಿ ಅವ್ರಿಗೆ ಹೇಳ್ಬಿಡ್ತಾರೆ ಇವತ್ತು ರೈಡ್ ಆಗುತ್ತೆ, ಹುಷಾರಾಗಿರಿ ಅಂತ. ಯಾವ ಅಧಿಕಾರಿಗಳು ಹೆಚ್ಚಾಗಿ? ಕೆಲವು ಪೊಲೀಸ್ ಅಧಿಕಾರಿಗಳು, ಕೆಲವು ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳಾಗ್ಬೋದು, ಆರೋಗ್ಯ ಅಧಿಕಾರಿಗಳಾಗ್ಬೋದು, ಯಾರಾದ್ರೂ ಸರಿಯೇ, ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಾದ್ರೂ ಸರಿಯೇ, ಯಾರಿಗೆ ಕನ್ವಿಕ್ಷನ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ನೀತಿ ಇಲ್ಲ, ನಿಯತ್ತಿಲ್ಲ, ಒಂದು ವ್ಯಾಲ್ಯೂ ಸಿಸ್ಟಮ್ ಇಲ್ಲ,
ಅಥವಾ ಹೇಸಿಗೆ ಹಣದಲ್ಲಿ ಬದುಕಬೇಕು, ಹೇಸಿಗೆ ಹಣದಲ್ಲಿ ಅವನ ಮಕ್ಕಳಿಗೆ ಅವನ ಹೆಂಡತಿಗೆ ಸೀರೆ ತಂದು ಕೊಡಬೇಕು, ಆ ಹಣವನ್ನ ಮಿಕ್ಕಿಸ್ಬೇಕು, ಅವನ ಸಂಬಳವನ್ನ ಮಿಕ್ಕಿಸ್ಬೇಕು, ಸರ್ಕಾರ ಕೊಡ್ತಿರುವ ಹಣಕ್ಕೆ ಕಿಮ್ಮತ್ತೆ ಇಲ್ದಂಗೆ ನಡ್ಕೊಳ್ಬೇಕು ಅಂತ ಇರುತ್ತೋ ಅವನು ಇವರ ಒಳಗಡೆ ಒಬ್ಬನಾಗ್ಬಿಡ್ತಾನೆ. ಒಂದು ಕೇಸಲ್ಲಿ, ದೊಡ್ಡ ಕೇಸ್ನಲ್ಲಿ ಬಹಳಷ್ಟು ಜನ ಪೊಲೀಸ್ನವರು, ಒಬ್ಬ ನಮ್ಮ ಕರ್ನಾಟಕ ಕಂಡಂತ ಅತ್ಯಂತ ಹೀನ ಟ್ರಾಫಿಕರ್ ಜೊತೆಲಿ ಸೇರ್ಕೊಂಡಿದ್ದನ್ನ ನಾನು ನೋಡಿದ್ದೇನೆ. ಸ್ಯಾಂಟ್ರೋ ರವಿ ಅಂತ ಕೇಸ್ ನೀವು ನೋಡಿರ್ಬೋದು. ಸ್ಯಾಂಟ್ರೋ ರವಿ ಪ್ರಕರಣದಲ್ಲಿ ಅದೆಷ್ಟು ಪೊಲೀಸ್ ಅಧಿಕಾರಿಗಳು ಅವನ ಜೊತೆ ಸೇರ್ಕೊಂಡಿದ್ರು, ಒಂದು ದೊಡ್ಡ ಒಂದು ನಾಟಕವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು ನಮ್ಮ ಬೆಂಗಳೂರಿನ ಕಾಟನ್ ಪೇಟೆ ಪೊಲೀಸ್ನವರು. ಅಮಾಯಕ ಹೆಣ್ಣು ಮಕ್ಕಳನ್ನ ಹೆದರ್ಸ್ಲಿಕ್ಕೋಸ್ಕರ ಒಂದು ಫೇಕ್ ಕೇಸ್ ಅನ್ನು ಸೃಷ್ಟಿ ಮಾಡಿ, ಆ ಇಬ್ರು ದಲಿತ ಹೆಣ್ಣು ಮಕ್ಕಳು, ಸಾಮಾನ್ಯ ಹೆಣ್ಣು ಮಕ್ಕಳಲ್ಲ, ಬಿಇ ಮಾಡಿದಂಥವರು, BSc ಮಾಡಿದಂಥವರು, ಈ ಹಾಳಾದ ಕ್ರಿಮಿಯನ್ನ ಉಳಿಸ್ಲಿಕ್ಕೋಸ್ಕರ ಬೆಳೆಸ್ಲಿಕ್ಕೋಸ್ಕರ ಅವ್ರ ಮೇಲೆ ಫೇಕ್ ಕೇಸ್ ಹಾಕಿ ಪರಪ್ಪನ ಅಗ್ರಹಾರಕ್ಕೆ ಸೇರಿಸ್ಬಿಡ್ತಾರೆ. ಇದು ನಮ್ಮ ದುರಂತ. ಹಾಗಾಗಿ ನಾನು ಇವತ್ತು ಕೇಳ್ತಾ ಇರುವಂತದ್ದು ಹಿರಿಯ ಅಧಿಕಾರಿಗಳಿಗೆ, ಇದ್ರ ಬಗ್ಗೆ ಒಂದು ಸರಿಯಾದ ಒಂದು ಕ್ರಮವನ್ನ ಜರುಗಿಸುವಂತದ್ದಾಗ್ಬೇಕು. ಇಂತಹ ಅಧಿಕಾರ ಸಿಕ್ಕಾಕೊಂಡಾಗ ನಿರ್ದಾಕ್ಷಿಣ್ಯವಾಗಿ ಇವರನ್ನ ಮನೆಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ಬೇಕು. ನಮ್ಮ ದೇಶದಲ್ಲಿ ಈ ಮಾನವ ಕಳ್ಳ ಸಾಗಣೆ ಅನ್ನುವುದು ಆದಷ್ಟು ಬೇಗ ಸಂಪೂರ್ಣವಾಗಿ ನಿಲ್ಲಬೇಕು. ಒಡನಾಡಿ ಸಂಸ್ಥೆಯವರ ಕನಸು ನನಸಾಗಬೇಕು. ಎಲ್ಲ ಜನರ ಕನಸುಗಳು ಸಹ ಇದಾಗಿದೆ. ಯಾವುದೇ ಒಂದು ಹೆಣ್ಣು ಮಗು ಸಹ ತೊಂದರೆಯಲ್ಲಿದೆ ಅಂತ ಆದರೆ ಅದು ನಮ್ಮ ಪೂರ್ತಿ ದೇಶವೇ ತೊಂದರೆಯಲ್ಲಿದೆ ಅನ್ನುವ ಲೆಕ್ಕ. ಯಾವುದೇ ಒಂದು ಗಂಡು ಮಗು ತೊಂದರೆಯಲ್ಲಿದೆ ಅಂದರೆ ಅದು ನಮ್ಮ ಪೂರ್ತಿ ದೇಶವೇ ತೊಂದರೆಯಲ್ಲಿದೆ ಅಂತ. ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇರೋ ಸಂಸ್ಥೆ ಒಡನಾಡಿ. ಇಷ್ಟೊತ್ತು ನಮ್ಮೊಂದಿಗೆ ಸಾಕಷ್ಟು ವಿಚಾರಗಳನ್ನು ಮಾನವ ಕಳ್ಳ ಸಾಗಣೆ ಬಗ್ಗೆ ಮಾತನಾಡ್ತಾ ಬಂದರು ಸ್ಟ್ಯಾನ್ಲಿ ಅವರು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಆದಷ್ಟು ನಮ್ಮ ವಿಡಿಯೋಗಳನ್ನು ಸಾಕಷ್ಟು ಜನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಬೆಳೆಯುವಂತೆ ನೋಡಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ವಿಶೇಷ ಅತಿಥಿ ನಮ್ಮ ಸ್ನೇಹಿತರಾದ ಸ್ಟ್ಯಾನ್ಲಿ ಸರ್ ಅವರಿಗೆ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.